ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಕ್ರೋಹಿ. ಇವತ್ತಿನ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳು ಹೊಸದಾಗಿ ಬರ್ತಾ ಇದ್ದಾವೆ. ಆ ಒಂದು ಹೊಸ ಫ್ಯೂಚರ್ಸು, 5 ಫ್ಯೂಚರ್ಸ್ಗಳು ಬರ್ತಾ ಇದ್ದಾವೆ. ಈ ಒಂದು 5 ಫ್ಯೂಚರ್ಸ್ ಸಹ ನಿಮಗೆ ತುಂಬ ಯೂಸ್ ಆಗ್ತವೆ. ಆ ಒಂದು ಫ್ಯೂಚರ್ಸ್ಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವೇನಾದ್ರೂ ವಾಟ್ಸಪ್ ಅಪ್ಲಿಕೇಶನ್ ನೀವು ಕೂಡ ಯೂಸ್ ಮಾಡ್ತೀರಿ, ನಿಮಗೂ ಸಹ ತುಂಬ ಅಂದರೆ ತುಂಬ ಯೂಸ್ ಆಗ್ತವೆ ಕೆಲವೊಂದು ಫ್ಯೂಚರ್ಸು. ಸೊ ದಯವಿಟ್ಟು ವಿಡಿಯೋನ ಎಲ್ಲರೂ ಕೂಡ ಫುಲ್ಲು ನೋಡಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಒಂದು ವಾಟ್ಸಪ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಹಾಗಿದ್ರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಬರ್ತಿರ್ತಕ್ಕಂಥ ಫ್ಯೂಚರ್ ಏನಪ್ಪ ಅಂದರೆ ವ್ಯೂ ಒನ್ಸಲ್ಲಿ ನಾವು ಯಾವುದೇ ಒಂದು ಫೋಟೋಸ್ನ ವೀಡಿಯೋಸ್ನ ಸೆಂಡ್ ಮಾಡಿದ್ರೆ ಅವರು ಒಂದ್ಸಲ ಮಾತ್ರ ನೋಡ್ಬೋದಾಯಿತು. ಬಟ್ ಕೆಲವೊಬ್ಬರು ಬುದ್ಧಿವಂತ ಇರ್ತಾರಲ್ಲ, ಅವರು ಸ್ಕ್ರೀನ್ಶಾಟ್ನ ಸ್ಕ್ರೀನ್ ರೆಕಾರ್ಡ್ನ ತೊಗೊಂಡ್ಬಿಟ್ಟು ಆ ಒಂದು ಫ್ಯೂಚರ್ ಉಪಯೋಗನೇ ಇಲ್ಲ ಥರ ಅನ್ನೋ ಥರ ಯೂಸ್ ಆಗ್ತಾ ಇತ್ತು. ಸೊ ಈಗ ಹೊಸದಾಗಿ ವಾಟ್ಸಪ್ ಅವರು ಏನು ಫ್ಯೂಚರ್ನ ತರ್ತಿದ್ದಾರೆ ಅಂದರೆ ಈ ಒಂದು ವ್ಯೂ ಒನ್ಸ್ ಫ್ಯೂಚರ್ ಮುಖಾಂತರ ನಾವು ಯಾರಿಗಾದ್ರು ಫೋಟೋಸ್ ಅಥವಾ ವೀಡಿಯೋಸ್ನ ಸೆಂಡ್ ಮಾಡಿದ್ವಿ ಅಂದ್ಕೊಳ್ಳಿ, ಅದನ್ನ ಸ್ಕ್ರೀನ್ಶಾಟ್ ಆಗಲಿ ಸ್ಕ್ರೀನ್ ರೆಕಾರ್ಡ್ನ ಆಗಲಿ ತೆಗಿಯೋಕೆ ಆಗಲ್ಲ ಫ್ರೆಂಡ್ಸ್. ಈ ರೀತಿಯ ಒಂದು ಅಪ್ಡೇಟು ವಾಟ್ಸಪ್ಪಲ್ಲಿ ಬರ್ತಾ ಇದೆ. ಆಗಿದ್ರೆ ವಾಟ್ಸಪ್ಪಲ್ಲಿ ಬರ್ತಿದ್ದಕ್ಕಂಥ ಎರಡನೇ ಫ್ಯೂಚರ್ ಏನಪ್ಪ ಅಂದರೆ ಪೋಲ್ ಆಪ್ಷನ್. ನಾವೆಲ್ಲರೂ ಕೂಡ ಪೋಲ್ ಆಪ್ಷನ್ ಬಗ್ಗೆ ಕೇಳೇ ಇರ್ತೀವಿ. ಯಾವುದೇ ಒಂದು ಕಂಟೆಂಟ್ನ ನಾವು ಕೊಟ್ಬಿಟ್ಟು ಅದಕ್ಕೆ ಪೋಲ್ಗಳನ್ನ ಕೊಡ್ಬೋದು. ಟೆಲಿಗ್ರಾಮಲ್ಲಿ ಕೂಡ ಈ ರೀತಿ ಒಂದು ಅಪ್ಡೇಟು ಬಂದಿತ್ತು. ಅದೇ ಥರ ಈಗ ವಾಟ್ಸಪ್ಪಲ್ಲಿ ಕೂಡ ಅಪ್ಡೇಟ್ ಬರ್ತಿದೆ, ಈ ರೀತಿ ಪೋಲ್ ಆಪ್ಷನ್ ಹೊಸದಾಗಿ ಶೋ ಆಗುತ್ತಂತೆ. ನಮಗೆ ಈ ಒಂದು ಪೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಯಾವ ಒಂದು ಹೀರೋ ಇಷ್ಟ, ನಿಮಗೆ ಯಾವುದೋ ಒಂದು ಹೀರೋ ಗ್ರೂಪ್ ಇದ್ದರೆ ನಿಮಗೆ ಯಾವ ಒಂದು ಹೀರೋ ಇಷ್ಟ ಅಂದ್ಬಿಟ್ಟು ಕೆಲವೊಬ್ಬರು ಹೀರೋಗಳ ನೇಮ್ನ ನಾವು ಇಲ್ಲಿ ಕೊಟ್ಟು ಪೋಲ್ ಆಪ್ಷನ್ನ ಸೃಷ್ಟಿ ಮಾಡ್ಬೋದಾಯಿತು. ಈ ರೀತಿ ಪೋಲ್ ಆಪ್ಷನ್ನ ಕ್ರಿಯೇಟ್ ಮಾಡ್ಕೊಬೋದಾಯಿತು. ಆ ರೀತಿ ಒಂದು ಆಪ್ಷನ್ನ ವಾಟ್ಸಪ್ ಅವರು ತರ್ತಿದ್ದಾರೆ. ವಾಟ್ಸಪ್ಪಲ್ಲಿ ಪೋಲ್ ಆಪ್ಷನ್ ಬರ್ತಾ ಇದೆ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಪೋಲ್ ಆಪ್ಷನ್ ಬರ್ತಿದೆ, ಇದು ಕೂಡ ನಿಮಗೆ ಯೂಸ್ ಆಗುತ್ತೆ. ಹಾಗೆಯೇ ವಾಟ್ಸಪ್ಪಲ್ಲಿ ಬರ್ತಿದ್ದಕ್ಕಂಥ 3ನೇ ಅಪ್ಡೇಟ್ ಏನಪ್ಪ ಅಂದರೆ ನಾವು ಗೂಗಲ್ ಮೀಟ್ ಆಗಿನೇ ಝೂಮ್ ಅಪ್ಲಿಕೇಶನ್ನ ಯೂಸ್ ಮಾಡಿರ್ತೀವಿ. ಅದರಲ್ಲಿ ಮೀಟಿಂಗ್ನ ಅಟೆಂಡ್ ಮಾಡ್ತಿದ್ವಿ. ಯಾರೇ ಒಂದು ಮೀಟಿಂಗ್ನ ಸ್ಟಾರ್ಟ್ ಮಾಡಿ ಆ ಒಂದು ಲಿಂಕ್ನ ಶೇರ್ ಮಾಡೋದು, ನಾವು ಆ ಒಂದು ಮೀಟಿಂಗ್ಗೆ ಡೈರೆಕ್ಟು ಜಾಯ್ನ್ ಆಗ್ಬೋದಾಯ್ತು ಆ ಲಿಂಕ್ನ ಕ್ಲಿಕ್ ಮಾಡಿ. ಸೊ ಈಗ ವಾಟ್ಸಪ್ಪಲ್ಲೂ ಅದೇ ಥರ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಪ್ಪ ಅಂದರೆ ವಾಟ್ಸಪ್ಪಲ್ಲೇ ನಾವು ಇನ್ನು ಮುಂದೆ ಮೀಟಿಂಗ್ ಕಾಲ್ನ ಮಾಡ್ಬೋದು. ಆ ರೀತಿ ಒಂದು ಅಪ್ಡೇಟ್ ಬರ್ತಾ ಇದೆ. ವಾಟ್ಸಪ್ಪಲ್ಲಿ ಗ್ರೂಪ್ ಕಾಲ್ ಲಿಂಕ್ನ ಶೇರ್ ಮಾಡ್ಬೋದು. ಗ್ರೂಪಲ್ಲಿ ಕಾಲ್ ಲಿಂಕ್ನ ನಾವು ಕ್ರಿಯೇಟ್ ಮಾಡಿ ಆ ಒಂದು ಲಿಂಕ್ನ ಶೇರ್ ಮಾಡೋದ್ರ ಮುಖಾಂತರ ಆ ಒಂದು ಲಿಂಕ್ ಮೇಲೆ ಅವರು ಕ್ರಿಯೇಟ್ ಮಾಡಿ ಡೈರೆಕ್ಟು ನಮ್ಮ ಒಂದು ಗ್ರೂಪ್ ಕಾಲ್ಗೆ ಜಾಯಿನ್ ಆಗ್ಬೋದು. ಈ ರೀತಿ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ವಾಟ್ಸಪ್ಪಲ್ಲಿ ಗ್ರೂಪ್ ಕಾಲ್ ಲಿಂಕ್ನ ಕ್ರಿಯೇಟ್ ಮಾಡ್ಕೊಳ್ಳೋ ಥರ ಒಂದು ಹೊಸ ಆಪ್ಷನ್ ಬರ್ತಾ ಇದೆ. ಈ ಫ್ಯೂಚರ್ ಕೂಡ ನಿಮಗೆ ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್. ಹಾಗೆಯೇ ವಾಟ್ಸಪ್ಪಲ್ಲಿ ಬರ್ತಿದ್ದಕ್ಕಂಥ 4ನೇ ಅಪ್ಡೇಟ್ ಏನಪ್ಪ ಅಂದರೆ ಈ ಒಂದು 4ನೇ ಅಪ್ಡೇಟ್ ಕೂಡ ತುಂಬ ಯೂಸ್ ಆಗುತ್ತೆ ಕೆಲವೊಬ್ಬರಿಗೆ. ಯಾಕೆಂದರೆ ವಾಟ್ಸಪ್ ಕಾಲ್ಗಳು ಬರ್ತಿರ್ತವೆ, ನೋಟಿಫಿಕೇಶನ್ಗಳು ತುಂಬ ಬರ್ತಿರ್ತವೆ. ಬಟ್ ಇನ್ನು ಮುಂದೆ ವಾಟ್ಸಪ್ ಕಾಲ್ನ ನಾವು ಡು ನಾಟ್ ಡಿಸ್ಟರ್ಬ್ ಮೋಡ್ನ ಆನ್ ಮಾಡ್ಕೊಬೋದು. ವಾಟ್ಸಪ್ ಕಾಲಲ್ಲಿ ಡು ನಾಟ್ ಡಿಸ್ಟರ್ಬ್ ಮೋಡ್ನ ಆನ್ ಮಾಡ್ಕೊಬೋದು. DND ಮೋಡ್ ಅಂತ ಕರೀತಾರೆ ಇದಕ್ಕೆ ಸಿಂಪಲ್ ಆಗಿ. ಈ ಒಂದು DND ಮೋಡ್ನ ನಾವು ಆರಾಮಾಗಿ ವಾಟ್ಸಪ್ ಕಾಲ್ಗೆ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಯಾವುದೇ ಒಂದು ವಾಟ್ಸಪ್ ಕಾಲ್ ಬಂದಾಗ ಅವಾಯ್ಡ್ ಆಗುತ್ತೆ. ಅವರ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ನಮಗೆ ಆ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಆ ಒಂದು ಸೌಂಡ್ ಆಗಿರ್ಬೋದು ಶೋ ಆಗೋದಿಲ್ಲ. ಹಾಗಿದ್ರೆ ಕೊನೆಯದಾಗಿ 5ನೇದಾಗಿ ಬರ್ತಿರ್ತಕ್ಕಂಥ ವಾಟ್ಸಪ್ ಫ್ಯೂಚರ್ ಏನಪ್ಪ ಅಂದರೆ ಈ ಒಂದು ಫ್ಯೂಚರ್ನ ಮುಖಾಂತರ ನಾವು ಮಲ್ಟಿಪಲ್ ಡಿವೈಸಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಒಂದೇ ನಂಬರಿಂದ ಯೂಸ್ ಮಾಡ್ಬೋದು. ಲೈಕ್ ಯಾವ ಥರ ಅಂದರೆ ನಾವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಿದ್ರೆ ಅಥವಾ ಕ್ರೋಮ್ ಬ್ರೌಸರಲ್ಲಿ ವಾಟ್ಸಪ್ ವೆಬ್ನ ಯೂಸ್ ಮಾಡಿಕೊಂಡು ಒಂದು ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ವಾಟ್ಸಪ್ ವೆಬ್ಬಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇದ್ವಿ. ಆದರೆ ಈಗ ಬರ್ತಿರ್ತಕ್ಕಂಥ ವಾಟ್ಸಪ್ ಅಪ್ಡೇಟ್ ಏನಪ್ಪ ಅಂದರೆ ಮಲ್ಟಿಪಲ್ ಡಿವೈಸಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಹೇಗೆ ಯೂಸ್ ಮಾಡ್ಬೋದು ಅಂದರೆ ಈ ರೀತಿ ಒಂದು ಸ್ಕ್ಯಾನ್ನ ಕೊಟ್ಟಿರ್ತಾರೆ, ಸ್ಕ್ಯಾನರ್ ಕೋಡ್ನ ಕೊಟ್ಟಿರ್ತಾರೆ, ಆ ಒಂದು ಸ್ಕ್ಯಾನರ್ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ವಾಟ್ಸಪ್ ಅಪ್ಲಿಕೇಶನ್ನ ಒಂದೇ ನಂಬರ್ ವಾಟ್ಸಪ್ ಅಪ್ಲಿಕೇಶನ್ನ ಬೇರೆ ಬೇರೆ ಫೋನ್ಗಳಲ್ಲಿ ಬೇರೆ ಬೇರೆ ಒಂದು ಟ್ಯಾಬ್ಗಳಲ್ಲಿ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಒಂದು ಮೊಬೈಲ್ ನಂಬರಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಯೂಸ್ ಮಾಡ್ತಾ ಇರ್ತೀರ, ಹಾಗೆಯೇ ಇನ್ನೊಂದು ಮೊಬೈಲ್ನ ತೊಗೊಂಡು ಅದರಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಈ ಒಂದು ವಾಟ್ಸಪ್ಪಲ್ಲಿ ಇರ್ತಕ್ಕಂಥ ಕೋಡ್ನ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ಅದರಲ್ಲೂ ಕೂಡ ಇದೇ ನಂಬರಲ್ಲಿ ವಾಟ್ಸಪ್ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು. ಎರಡು ಕಡೆ ವಾಟ್ಸಪ್ ಅಪ್ಲಿಕೇಶನ್ನ ಎರಡು ಮೊಬೈಲ್ನಲ್ಲೂ ಸಹ ಯೂಸ್ ಮಾಡ್ಬೋದು. ಈ ರೀತಿ ಒಂದು ಹೊಸ ಅಪ್ಡೇಟು ಬರ್ತಾ ಇದೆ ಫ್ರೆಂಡ್ಸ್. ಈ ಎಲ್ಲ ವಾಟ್ಸಪ್ ಫ್ಯೂಚರ್ಸ್ಗಳು ಅಪ್ಡೇಟ್ಸ್ಗಳು ನಿಮಗೆ ಇಷ್ಟ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇಕ್ಕಿನ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಇನ್ಫಾರ್ಮೇಷನ್ನೊಂದಿಗೆ ಮತ್ತೆ ಸಿಗೋಣ.